ಸಿನಿಮಾ ನಟರು ಕೆಲವೊಮ್ಮೆ ಎಂಟರ್ಟೈನ್ಮೆಂಟ್ ಬೇಕು ಎನಿಸಿದಾಗ ಕ್ರಿಕೆಟ್ ಸೇರಿದಂತೆ ಹಲವು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಅದೇ ರೀತಿ ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕೆಸಿಸಿಯನ್ನು ಈಗ ಆಡಿದ್ರು ಇದಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾದಂತಹ ಗೇಲ್ ಸುರೇಶ್ ರೈನಾ ದಿಲ್ ಶಾನ್ ಗಿಬ್ಸ್ನತಹ ಆಟಗಾರರನ್ನ ಕರೆಸಲಾಗಿತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೀದಾ ಸೀದಾಸಾದ ವ್ಯಕ್ತಿ ಸಿನಿಮಾ ರಂಗದಲ್ಲಿ ನಾಯಕ ನಟನಾಗಿ ಗುರುತಿಸಿಕೊಂಡಿದ್ದರೂ ತಮ್ಮ ಸರಳತೆಯಿಂದಲೇ ಅಭಿಮಾನಿಗಳಿಗೆ ಮತ್ತಷ್ಟು ಹತ್ತಿರವಾಗಿದ್ದಾರೆ ಇತ್ತೀಚೆಗಷ್ಟೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಅಭಿಮಾನಿಗಳ ಜೊತೆಗೆ ಹುಟ್ಟುಹಬ್ಬವನ್ನು ಆಚರಿಸಿದ್ದರು ಮನೆ ಮುಂದೆ ಜಮಾಯಿಸಿದ ಸಹಸ್ರಾರು ಅಭಿಮಾನಿಗಳು ಸಾಲು ಸಾಲಾಗಿ ತಮ್ಮ ನೆಚ್ಚಿನ ನಟನ ಕೈಕುಲುಕಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದ್ದರು ಈ ಬಾರಿ ದರ್ಶನ್ ಅವರ ಹುಟ್ಟುಹಬ್ಬವನ್ನು ದರ್ಶನ್ ಅವರ ಮನವಿ ಮೇರೆಗೆ ವಿಶೇಷವಾಗಿ ಆಚರಿಸಲಾಗಿತ್ತು ಎನ್ನಬಹುದು ಇತ ದರ್ಶನ್ ಅಂದ್ರೆ ಅಭಿಮಾನಿಗಳಿಗೆ ಅತೀವ ಪ್ರೀತಿ ಅಕ್ಕರೆ ಗೌರವ ದರ್ಶನ್ ಕೂಡ ಅಭಿಮಾನಿಗಳನ್ನು ದೇವರಾಗಿ ಕಾಣುತ್ತಾರೆ ಆದರೆ ಇದೀಗ ದರ್ಶನ್ ಅವರ ಸರಳತೆಯನ್ನು ಬಿಂಬಿಸುವ ಮತ್ತೊಂದು ವಿಡಿಯೋ ಒಂದು ಗಮನ ಸೆಳೆಯುತ್ತಿದೆ ಈ ವಿಡಿಯೋದಲ್ಲಿ ದರ್ಶನ್ ಅವರು ಗಲ್ಲಿ ಕ್ರಿಕೆಟ್ ಆಡಿದ್ದಾರೆ ದರ್ಶನ್ ಅವರು ಗಲ್ಲಿ ಕ್ರಿಕೆಟ್ ಆಡುತ್ತಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದು ಅಭಿಮಾನಿಗಳ ಗಮನ ಸೆಳೆಯುತ್ತಿದೆ ಅಂದಹಾಗೆ ನಟ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದಲ್ಲೇ ಡಿ ಫಿಫ್ಟಿ ಸಿಕ್ಸ್ ಸಿನಿಮಾ ಟೈಟಲ್ ರಿವೀಲ್ ಮಾಡಲಾಯಿತು ತರುಣ್ ಸುಧೀರ್ ಆಕ್ಷನ್ ಕಟ್ ಹೇಳುತ್ತಿರುವ ಕಾಟಿರ ಎನ್ನುವ ಟೈಟಲ್ ಫಿಕ್ಸಲ್ ಫಿಕ್ಸ್ ಮಾಡಿದ್ದಾರೆ ಬಹಳ ದಿನಗಳಿಂದ ಡಿ ಫಿಫ್ಟಿ ಸಿಕ್ಸ್ ಸಿನಿಮಾ ಟೈಟಲ್ ಬಗ್ಗೆ ಚರ್ಚೆ ಜೋರಾಗಿಯೇ ಇತ್ತು ಕೊನೆಗೆ ದರ್ಶನ್ ಅವರ ಹುಟ್ಟುಹಬ್ಬದ ದಿನವೇ ಈ ಬಗ್ಗೆ ಅಪ್ಡೇಟ್ ಸಿಕ್ಕಿದೆ ನಟ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದ ವೇಳೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಡಿ ಫಿಫ್ಟಿ ಸಿಕ್ಸ್ ಟೈಟಲ್ ಅನೌನ್ಸ್ ಮಾಡಲಾಯಿತು ಎಪ್ಪತ್ತರ ದಶಕದಲ್ಲಿ ನಡೆದ ಒಂದಷ್ಟು ನೈಜ ಘಟನೆಗಳನ್ನು ಆಧರಿಸಿದ್ದು ಜಡೇಶ್ ಹಂಪಿ ಹಾಗೂ ತರುಣ್ ಸುಧೀರ್ ಕಾಟಿರ ಸಿನಿಮಾವನ್ನು ಸಿದ್ಧಪಡಿಸಿದ್ದಾರೆ ಮೋಷನ್ ಪೋಸ್ಟರ್ನಲ್ಲಿ ಪ್ರತಿಮಚ್ಚು ಎರಡು ದಪ್ಪ ಕೆಂಪಾಗ್ತೈತೆ ಬೆಂಕಿಲಿ ಬೆಂದಾಗ ರಕ್ತದಲ್ಲಿ ನೆಂದಾಗ ಎನ್ನುವ ಡೈಲಾಗ್ ಎಲ್ಲರ ಗಮನ ಸೆಳೆಯುತ್ತಿದೆ ಮಾಲಾ ಶ್ರೀಪುತ್ರಿ ರಾಧನಾ ರಾಮ್ ನಾಯಕಿಯಾಗಿ ನಟಿಸುತ್ತಿದ್ದು ಈಗಾಗಲೇ ಎರಡು ಸ್ಕೆಡ್ಯೂಲ್ ಚಿತ್ರೀಕರಣವು ಮುಗಿದಿದ್ದು ಎರಡು ಸಾವಿರದ ಸಿನಿಮಾ ತೆರೆಗೆ ಬರಲಿದೆ ಇನ್ನು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಡಿ ಬಾಸ್ ಅಭಿಮಾನಿಗಳು ಕೋಟಿ ಕೋಟಿ ಕೊಟ್ಟು ಈ ರೀತಿ ದೊಡ್ಡ ಆಟಗಾರರನ್ನ ಕರೆಸುವ ಬದಲು ನಮ್ಮ ಬಾಸ್ ರೀತಿಯಲ್ಲಿ ಅದೇ ದುಡ್ಡನ್ನ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಸಮಾಜಕ್ಕೆ ಕೊಡುಗೆಯಾಗಿ ನೀಡಬಹುದಿತ್ತಲ್ವಾ ಎನ್ನುವ ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ ಕ್ರಿಕೆಟ್ ಕ್ರಿಕೆಟ್ ಗಲ್ಲಿ ಕ್ರಿಕೆಟ್ ಆಗಿರಲಿ ಅದು ದೊಡ್ಡ ಕ್ರಿಕೆಟ್ ಆಗಿರಲಿ ಅದು ಸಂತೋಷವನ್ನೇ ನೀಡುತ್ತೆ ನಮ್ಮ ಡಿ ಬಾಸ್ ಗಲ್ಲಿ ಕ್ರಿಕೆಟ್ ಆಡಿಯೇ ಸಂತೋಷ ಪಟ್ಟಿದ್ದಾರೆ ಎಂದು ಡಿ ಬಾಸ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಇನ್ನು ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ